ಅಶ್ವಗಂಧ, ಹಿಮಾಲಯದಿಂದ ತಂದಿರೋ ಅಶ್ವಗಂಧ ತುಳಸಿ ತೈಲ. ಅಶ್ವಗಂಧ, ತುಳಸಿ, ಜಾಜಿ, ಬಗ್ಗುಲು, ಮುಗ್ಗುಲು, ಪಲಕ್ಷ ಬೇರು, ದೇವನಾರು ಎಲ್ಲವನ್ನು ಚೆನ್ನಾಗಿ ಕುಟ್ಟಿ 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 ಚೆನ್ನಾಗಿ ಬೇಯಿಸಿ ತೆಗೆದಿರೋ ತೈಲ. ಅದಿರ್ಲೇ, ಸ್ವಲ್ಪ ಮಾನವ ದೇಹದ ಬಗ್ಗೆ ಹೇಳಿ. ದೇವ ತಂದ ಸ್ನಾಯು ಸೆಳೆತದಿಂದ, ಗಂಟಲಲ್ಲಿ ಪಿರಿಪಿರಿ, ಮೂಗಿನಲ್ಲಿ ಕಿರಿಕಿರಿ, ಜಲಬಾಧೆ ಮಲೆಬಾಧೆ, ತಲೆನೋವು ಬೆನ್ನೋವು, ದೇಹವೇ ಒಂದು ರೋಗಗಳ ಸಂತೆ. ಕರೆಕ್ಟಾಗಿ ಹೇಳಿದ್ರಿ. ಈ ಜಗತ್ತಲ್ಲಿ ದೊಡ್ಡ ರೋಗ ಯಾವುದು ಅಂತ ಕೇಳಿದ್ರೆ ಕೆಲವರು ಕ್ಯಾನ್ಸರ್ ಅಂತಾರೆ, ಏಡ್ಸ್ ಅಂತಾರೆ, ಕುಷ್ಠ ರೋಗ ಅಂತ ಹೇಳ್ತಾರೆ. ಆದರೆ ನನ್ನನ್ನು ಕೇಳಿದ್ರೆ ಈ ಜಗತ್ತಲ್ಲಿ ದೊಡ್ಡ ರೋಗ ಅಂತಂದರೆ ಗ್ಯಾಸ್ ಟ್ರಬಲ್. ಅಚ್ಚ ಕನ್ನಡದಲ್ಲಿ ಹೇಳಬೇಕು ಅಂತಂದರೆ ಹೂಸು ಬಿಡುವುದು. ನಾನಿಲ್ಲಿ ನಿಮ್ಮನ್ನೆಲ್ಲ ನಗ್ಸೋಕೆ ಬಂದಿರೋ ಜೋಕರ್ ಅಲ್ಲ ಮಹಾಜನ್ಗಳೇ. ನಾನು ಹೇಳೋ ವಿಚಾರನ ಸ್ವಲ್ಪ ಯೋಚನೆ ಮಾಡಿ ನೋಡಿ. 50 paisa ಚಿಲ್ಲರೆ ಇಲ್ಲ ಅಂತ ಈ ಚಾಕ್ಲೇಟ್ ಕೊಟ್ಟಿದ್ದಾನೆ. ಕನ್ಸ್ಯೂಮರ್ ಕೋರ್ಟಲ್ಲಿ ಕೇಸ್ ಹಾಕಿದ್ರೆ 1 lakh rupees ಸಿಗುತ್ತೆ. ಹಾಕಣ್ಣ. ಏಯ್, ಯಾಕೆ ದುಡ್ಡು ದುಡ್ಡು ಅಂತ ಸಾಯ್ತಿರ್ತೀಯ? ಹೋಗಿ ಸೈಕಲ್ ಸ್ಟ್ಯಾಂಡ್ ಅವ್ನಿಗೆ ಚಿಲ್ಲರೆ ಕೊಟ್ಬಿಟ್ಟು ಬಾ. ಸರಿ, ಚಿಲ್ಲರೆ ತಂದು ತಗೊಳ್ಳಪ್ಪ. ತಗೋ, ಅಲ್ಲಿ ಸಿಕ್ಸು. ಆರೋಗ್ಯವೇ ಭಾಗ್ಯ. ನಿಮ್ಮ ಆರೋಗ್ಯನ ಸುಧಾರಿಸೋಕ್ಕೋಸ್ಕರನೇ ನಾನು ಇಲ್ಲಿಗೆ ಬಂದಿರೋದು. ಒಂದು ಕತೆ ಹೇಳ್ತೀನಿ ಕೇಳಿ. ಅಮೇರಿಕದಲ್ಲಿ ಹೊಸದಾಗಿ ಮದುವೆ ಆಗಿರೋ ಗಂಡ ಹೆಂಡತಿ ಇದ್ರಂತೆ. ಆ ಗಂಡನಿಗೂ ಗ್ಯಾಸ್ ಟ್ರಬಲ್. ರಾತ್ರಿ ಆದರೆ ಸಾಕು, ಡರ್ರ ಬರ್ರ ಅಂತ ಬಾಂಬ್ ದಾಳಿ ಶುರು ಮಾಡ್ತಿದ್ದಂತೆ. ನನ್ನ ಗಂಡ ಬಿಡೋ ಬಾಂಬ್ನಿಂದ ನನ್ನ ನಿದ್ದೆ ಬರ್ತಾಯಿಲ್ಲ ಅಂತ ಕೋರ್ಟಲ್ಲಿ ಕೇಸ್ ಹಾಕಿ ಡೈವರ್ಸ್ ತೊಗೊಂಡು ಇವನ್ನ ಪರ್ದೇಸಿ ಮಾಡಿ ಅವಮ್ಮ ಹೊರಟೇ ಹೋದ್ಲಂತೆ. ಅವರು ಸುಪ್ರೀಂ ಕೋರ್ಟ್ಗೆ ಹೋಗ್ಬೇಕಾಗಿತ್ತು. ಯೋ, ಹೂಸ್ಗೆ ಹಾಕಿರೋ ಕೇಸ್ನ ಬೆಳ್ಸೋಕ್ಕಾಗತ್ತಾ? ಮುಚ್ಕೊಂಡು ಕತೆ ಕೇಳಿಸ್ಕೊಳ್ಳಯ್ಯ. ಒಳ್ಳೇದೇನಾರು ಹೇಳೋಕ್ಕೋದ್ರೆ ನಮ್ಮ ಮಧ್ಯದಲ್ಲಿ ಬಾಯಾಗ್ತಾರೆ ನಮ್ಮ ಜನ. ಇದ್ರ ಬಗ್ಗೆ ಒಂದು ಗಾದೆನೇ ಇದೆ, ಟರ್ರಂ ಬುರ್ರಂ ಭಯಂ ನಾಸ್ತಿ, ಕುಯ್ಯಂ ಪುಯ್ಯಂ ಮಧ್ಯಮಂ, ತುಸ್ಸಾಕಾರಂ ಮಹಾಘೋರಂ, ನಿಶಬ್ದಂ ಪ್ರಾಣ ಸಂಕಟಂ. ಈಗ ನೋಡಿ, ಹೊಸದಾಗಿ ಮದುವೆ ಆಗಿರೋ ಹುಡುಗರು ಕಡ್ಡಿ ಐಕಳ ಜೊತೆಲ್ಲ ಸೇರಿ ಬೆಳಗಿನ ಎಣ್ಣೆ ಶುರು ಮಾಡಿ ಅವರೆಕಾಳು, ತಣ್ಣಿಕಾಳು, ಹುರುಗಾಳು, ಆಗಾಳು ಅಂತೆಲ್ಲ ತಿಂದು ಮನೆಗೆ ಬಂದು ಬಾಂಬ್ ದಾಳಿನ ಶುರು ಮಾಡ್ಬಿಡ್ತಾರೆ. ಆಗ ಮನೇಲಿ ಹೆಂಡತಿ ಕೇಳ್ತಾಳೆ, ಏನ್ರಿ ನಮ್ಮ ತೌರ್ ಮನೆಯವ್ರು ಕೊಡ್ಸಿರೋ ಚಡ್ಡಿ ಬನ್ನಿನೆಲ್ಲ ಈ ಥರ ತೂತ್ ಮಾಡ್ಕೊಂಡ್ ಬಂದಿರಲ್ಲ ಅಂತ ಕೇಳಿದ್ರೆ, ಹೋಗಲೆ ಬೊಗಳನಾಯಿ ಕಚ್ಚಲ್ಲ ಅಂತ ಗಾದೆ ಬೇರೆ ಹೇಳ್ಬಿಡ್ತಾರೆ. ಅಂದರೆ ಡರ್ ಅಂತ ಬಿಟ್ಟರೆ ಗಬ್ಬು ವಾಸನೆ ಹೊಡೆಯುತ್ತೆ, ಪುಯ್ ಅಂತ ಬಿಟ್ಟರೆ ಏನು ಸುಗಂಧದ ವಾಸನೆನ ಬರುತ್ತೆ. ಹಾಂ, ಹೇಳಿ ಅಣ್ಣ, ಹೇಳಿ ಅಣ್ಣ, ನೀವೇ ಯೋಚನೆ ಮಾಡಿ ಹೇಳಿ. 4 jana ಒಂದು ಕಡೆ ನಿಂತಿರ್ತಾರೆ, ಅದರಲ್ಲೊಬ್ಬ ಪುಯ್ ಅಂತ ಊಸ್ ಬಿಟ್ಬಿಡ್ತಾನೆ, ಎಲ್ಲರೂ ಮೂಗು ಮುಚ್ಕೋತಾರೆ. ಆದರೆ ಬಿಟ್ಟವನ್ ಮಾತ್ರ ಯಾವ ಚಂಡಲ್ ನನ್ನ ಮಗ ಬಿಟ್ಟ ಅಂತ ಕೇಳ್ತಾನೆ. ಯಾಕೆ ಅಂದರೆ ಅವನಿಗೆ ತಾನೇ ಗೊತ್ತಿರೋದು ಬಿಟ್ಟವನು ಯಾರು ಅಂತ. ನಮ್ಮ ಜನ ಕೊಲೆ ಅಪಾದನೆ ಬೇಕಾದ್ರೂ ಈಸಿಯಾಗಿ ಒಪ್ಕೊಂಡ್ಬಿಡ್ತಾರೆ, ಆದರೆ ಈ ಊಸ್ ಬಿಡೋದನ್ನ ಮಾತ್ರ ಯಾರು ಒಪ್ಕೊಳ್ಳಲ್ಲ. ಯಾಕೆ? ಮಾನ ಮರ್ಯಾದೆ ಪ್ರಶ್ನೆ. ನಾನು ಹೇಳಿದ್ದೆಲ್ಲ ನೀವೆಲ್ಲ ನಿಂತ್ಕೊಂಡು ಇಷ್ಟೊಂದು ಗಂಭೀರವಾಗಿ ಕೇಳಿಸ್ಕೋತಾ ಇದ್ದೀರ ಅಂತಂದರೆ ಖಂಡಿತ ನೀವೆಲ್ಲ ಈ ಕೆಲಸನ ಮಾಡೇ ಇರ್ತೀರ. ಹೆದರ್ಕೋಬೇಡಿ, ನಾನಿರುವುದೇ ನಿಮಗಾಗಿ. ನಾನು ಕೊಡೋ ಔಷಧಿನ ದಿನಕ್ಕೊಂದ್ಸಲ ತಗೊಂಡ್ರೆ ಸಾಕು. ಮೇಲಿಂದು ಮೇಲಿಕ್ಕೆ, ಕೆಳಗಿಂದು ಕೆಳಿಕ್ಕೆ, ಒಳ್ಳೆ ಹೂವ ಹೂವ ಹೊರಟೋದಂಗೆ ಹೊರಟೋಗುತ್ತೆ, ಗ್ಯಾಸ್ ಮಾತ್ರ ಸ್ಮೆಲೇ ಬರಲ್ಲ. ಏನಪ್ಪ ಈ ಡಾಕ್ಟ್ರು ಅವಾಗಿಂದ ಬರೀ ಗಲೀಜ್ ಗಲೀಜಾಗಿ ಹೊಲಸಿನ ಬಗ್ಗೆನೆ ಮಾತಾಡ್ತಾ ಇದ್ದಾನೆ ಅಂತ ತಪ್ಪಾಗಿ ತಿಳ್ಕೊಬೇಡಿ. ನಿತ್ಯ ಕರ್ಮ ನಿಮ್ಮ ಆರೋಗ್ಯಕ್ಕೆ ಒಳ್ಳೇದು ಅಂತ ಹೇಳ್ತಾ ಇದ್ದೀನಿ. ಬನ್ನಿ ಸರ್, ಬನ್ನಿ ಸರ್, ಕೇವಲ 50 rupees ಸರ್, ಬನ್ನಿ ಸರ್. ಇದನ್ನ ತಗೊಂಡೋಗಿ ನಿಮ್ ಮಕ್ಕಳು ಕೊಟ್ಟು ಅವ್ರ ಬುದ್ಧಿ ಶಕ್ತಿನ ಜಾಸ್ತಿ ಮಾಡಿ ಸರ್. ನಿಮಗ್ ಗೊತ್ತಾಗಲ್ಲ, ಸುಮ್ನೆ ರೇ, ಯಾರಮ್ಮ ಅವನು ತೋರ್ಸ್ನಿ, ನೀವ್ ಇಲ್ಲೇ ಇರಿ, ನಾನ್ ಹೋಗಿ ಹಿಡ್ಕೊಂಡಿದ ತಕ್ಷಣ ನೀವ್ ಓಡ್ಬಿಡೋಗಿ ಸರ್. ಕೇವಲ 50 rupees ಸರ್, ಇವತ್ತು ತಗೊಂಡ್ರೆ 50 rupees, ನಾಳೆ ತಗೊಂಡ್ರೆ 100 rupees ಸರ್, ತಗೊಂಡೋಗಿ ಸರ್, ತಗೊಂಡು ನಿಮ್ ಮಕ್ಕಳಿಗೆ. ಅಯ್ಯೋ, ಕಾಲ್ ತಗೊಂಡು ಹೋಗ್ತೀನಿ ಮಂಜು. ಅಯ್ಯೋ ಅಯ್ಯೋ.
ಅಂತ ಕಿರ್ಕೊತಾ ಇದೀನಿ, ಎತ್ಕೊಂಡ್ಬಿಡ್ತಿದ್ಯಾ? ಮೊದ್ಲು ನನ್ನ ಕಾಪಾಡು, ನನ್ನ ಕಾಪಾಡು. ಅಯ್ಯಪ್ಪ, ಅಯ್ಯಯ್ಯೋ.